ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಾಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಸ್ವಲ್ಪ ಅಡುಗೆ ಮನೆಯ ಸೆಟಪ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ಲೀನಿಂಗ್ ಕೂಡ ಮಾಡಬೇಕಿತ್ತು. ಫ್ರಿಜ್ಜು ಮೊದಲು ಈ ಕಡೆಯೇ ಇತ್ತು, ಅದಾದಮೇಲೆ ಆ ಕಡೆ ಶಿಫ್ಟ್ ಮಾಡಿದ್ವಿ, ಮತ್ತೆ ಇವಾಗ ಈ ಕಡೆ ಶಿಫ್ಟ್ ಮಾಡೋಣ ಅಂತ. ನಾವು ಈ ಮನೆಗೆ ಬಂದುಬಿಟ್ಟು ಒಂದು 5.5 ವರ್ಷ ಆಯಿತು, ಬಟ್ ಅದರಲ್ಲಿ 2 ಸಲ ನಾನು ಇದನ್ನು ಆ ಥರ ಈ ಥರ ಮಾಡಿರೋದು. ಸೊ ಮತ್ತೆ ಇವಾಗ ವಾಪಸ್ ಮುಂಚೆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಅಲ್ಲಿರೋ ಐಟಮ್ಸ್ ಎಲ್ಲ ಇನ್ನೊಂದು ರೂಮಿಗೆ ಶಿಫ್ಟ್ ಮಾಡಿದೆ. ಅದಾದಮೇಲೆ ಮತ್ತೆ ಇವಾಗ ಫ್ರಿಜ್ಜನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿ ಆ ಕಡೆ ವಾಟರ್ ಕ್ಯಾನೆಲ್ಲ ಇಟ್ವಿ. ನಮಗೆ ಅಲ್ಲಿ ವಿಂಡೋ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಬೆಳಕು ಸ್ವಲ್ಪ ಕಮ್ಮಿ ಬರ್ತಾ ಇತ್ತು. ಹಾಗೆಯೇ ಇವಾಗಂತೂ ಕರೆಂಟ್ ಬೆಳಬೆಳಗ್ಗೆನೇ ತೆಗಿತಾ ಇತ್ತು, ತುಂಬ ಕಷ್ಟ ಆಗ್ತಾ ಇತ್ತು. ಹಾಗೆಯೇ ಸ್ಪೇಸ್ ಕೂಡ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ತಾ ಇತ್ತು. ಹಾಗಾಗಿ ಮತ್ತೆ ಸೆಟಪ್ ಎಲ್ಲ ಚೇಂಜ್ ಮಾಡಿದ್ವಿ. ಇವಾಗ ಸ್ವಲ್ಪ ಜಾಸ್ತಿ ಸ್ಪೇಸ್ ಸಿಗತ್ತೆ ಅಂತ ಅನಿಸ್ತಾ ಇದೆ. ಸೊ ಅದಾದಮೇಲೆ ಮುಂಚೆನೇ ವಾಶ್ ಮಾಡಿಟ್ಟಿರೋ ಪಾತ್ರೆಗಳನ್ನೆಲ್ಲ ತೆಗೆದು ಡ್ರಾವರಲ್ಲಿ ಸೆಟ್ ಮಾಡಿ ಇಡ್ತಾ ಇದ್ದೀನಿ. ನಾನೇನಂತಂದರೆ ಒಂದು ಟಬ್ಬಲ್ಲಿ ಡೈರೆಕ್ಟಾಗಿ ಸಂಕೇತ ವಾಶ್ ಮಾಡಿರೋ ಪಾತ್ರೆನೆಲ್ಲ ಹಾಕಿಟ್ಟಿರ್ತೀನಿ. ಅದಾದ ನಂತರ ಅದನ್ನು ಇನ್ನೊಂದು ಟಬ್ಗೆ ಈ ರೀತಿ ಶಿಫ್ಟ್ ಮಾಡ್ತೀನಿ, ಯಾಕೆಂದರೆ ಫುಲ್ ಡ್ರೈ ಆದಮೇಲೆ ಅದನ್ನು ಡ್ರಾವರಲ್ಲಿ ಎತ್ತಿರ್ತೀನಿ. ಇಲ್ಲಾಂತಂದರೆ ಜಿರಲೆ, ಅದು ಸ್ವಲ್ಪ ಒದ್ದೆ ಎಲ್ಲ ಏನಾದರೂ ಇದ್ದರೆ ಜಿರಲೆಲ್ಲ ಆಗುತ್ತೆ ಅನ್ನೋ ಒಂಥರ ಭಯ ನಂಗೆ. ಅದನ್ನೆಲ್ಲನೂ ಪ್ರತಿಯೊಂದು ಪಾತ್ರೆನೂ ನೀಟಾಗಿ ಒರೆಸಿ ಇಡುವಷ್ಟೆಲ್ಲ ಪೇಷನ್ಸ್ ಇಲ್ಲ. ಹಾಗಾಗಿ ಈ ರೀತಿ ನಾನು 2 ಟಬ್ಬನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಒಂದರಲ್ಲಿ ಡೈರೆಕ್ಟಾಗಿ ಒದ್ದೆ ಇರೋದು, ಇನ್ನೊಂದು ಟಬ್ಬಲ್ಲಿ ಅದು ಡ್ರೈ ಆದಮೇಲೆ ಈ ರೀತಿ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ. ಈ ಡ್ರೈ ಆಗಿರೋದು ಒಳಗಡೆ ಇಟ್ಟಮೇಲೆ ಈ ಕಡೆ ಟಬ್ಬಲ್ಲಿ ಇರುವಂಥದ್ದನ್ನು ಮತ್ತೆ ಅಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಈ ರೀತಿಯಾಗಿ ನಾನು ಪಾತ್ರೆಗಳನ್ನು ಒಣಗಿಸಿ ಒಳಗಡೆ ಎತ್ತಿಟ್ಕೊಳ್ತೀನಿ. ಇವಾಗ ಕೂಡ ಅಷ್ಟೇ, ಇದನ್ನೆಲ್ಲ ಮತ್ತೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಸಿಂಕಲ್ ಆಲ್ರೆಡಿ ಪಾತ್ರೆ ಇದೆ, ಅದನ್ನು ಕೂಡ ವಾಶ್ ಮಾಡಬೇಕು. ಅದು ಹಾಕೋದಕ್ಕೆ ನನಗೆ ಆ ಟಬ್ ಖಾಲಿ ಮಾಡಿಕೊಳ್ಬೇಕು. ಈ ರೀತಿಯಾಗಿ ಎಲ್ಲವನ್ನು ಕೂಡ ಶಿಫ್ಟ್ ಮಾಡಿಕೊಂಡೆ. ಪಾತ್ರೆ ಇತ್ತು, ಎಲ್ಲವನ್ನು ಕೂಡ ಇವಾಗ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಮತ್ತೆ ಒಂದಷ್ಟು ಪ್ಯಾಂಟ್ರಿ ಆರ್ಗನೈಸೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಆಲ್ರೆಡಿ ಕೆಲವೊಂದಷ್ಟು ಆಚೀಚೆ ಆಗಿರುತ್ತಲ್ವ, ಅದನ್ನು ತೆಗೆದು ಒರೆಸಿ ನೀಟಾಗಿ ಮತ್ತೆ ರೀಅರೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಬ್ಬರು ಹಬ್ಬ ಬಂದಾಗ ಆ ರೀತಿಯೆಲ್ಲ ಕ್ಲೀನ್ ಮಾಡ್ತಾರೆ, ನಾನು ಆ ರೀತಿಯಲ್ಲ. ಯಾವುದಾದ್ರೂ ಒಂದು ಐಟಮ್ ಖಾಲಿ ಆದ ತಕ್ಷಣ ಅದರ ಬಾಕ್ಸನ್ನೆಲ್ಲ ವಾಶ್ ಮಾಡಿ ಮತ್ತೆ ರೀಫಿಲ್ ಮಾಡಿಟ್ಟಿರ್ತೀನಿ. ಹಾಗೆಯೇ ನನಗೆ ತುಂಬ ಬೇಜಾರಾದಾಗೆಲ್ಲ ಏನಾದರೂ ಕ್ಲೀನಿಂಗೇ ಮಾಡ್ತೀನಿ, ಆವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ಆ ಥರ, ಹಾಗಾಗಿ ಇವತ್ತು ಫುಲ್ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನು ಇವತ್ತು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ತುಂಬ ಬೇಜಾರಾದಾಗ ಅಥವಾ ಕ್ಲೀನಿಂಗ್ ಮಾಡೋಕ್ಕೆ ಮೂಡಿಲ್ಲ ಅನ್ನುವಾಗ ನಾನು ಕೂಡ ಯೂಟ್ಯೂಬ್ಗಳಲ್ಲೆಲ್ಲ ತುಂಬ ಕ್ಲೀನಿಂಗ್ ವೀಡಿಯೋಸ್ಗಳನ್ನೆಲ್ಲ ನೋಡ್ತೀನಿ. ಅದು ನೋಡಾದ ತಕ್ಷಣ ನನಗೂ ಕೂಡ ಕ್ಲೀನಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ನಾನು ಕೂಡ ಒಂದು ಈ ರೀತಿಯ ಕ್ಲೀನಿಂಗ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಹೀಗೆ ಮಾಡ್ತೀರಾ ಏನು ಅಂತ. ಇದುವರೆಗೂ ನೀವು ಈ ರೀತಿ ಮಾಡಿಲ್ಲ ಅಂತಂದರೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮ್ಗೆ ಬೇಜಾರಾದಾಗ ಅಥವಾ ಮೂಡಿಲ್ಲದೆ ಇರುವಾಗ ನೀವು ಕೂಡ ಈ ರೀತಿ ಕ್ಲೀನಿಂಗ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೂ ಕೂಡ ಮಾಡೋಕ್ಕೆ ಇಷ್ಟ ಆಗುತ್ತೆ, ಮನಸ್ಸು ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಕೂಡ ಒಂದೆರಡು ಕಂಟೈನರ್ಗಳು ಖಾಲಿಯಾಗಿತ್ತು, ಅದನ್ನು ಇವಾಗ ವಾಶ್ ಮಾಡಿ ಡ್ರೈ ಮಾಡಿ ಎತ್ತಿಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ಆ ಐಟಮ್ ತಂದಾಗ ಅದರಲ್ಲಿ ಈಸಿಯಾಗಿ ನಾವು ಫಿಲ್ ಮಾಡ್ಬೋದು. ಅದಕ್ಕೋಸ್ಕರ
ಎವ್ರಿ ಟೈಮ್ ಪಾತ್ರೆ ತೊಳೆದಾದ್ಮೇಲೆ ಈ ರೀತಿ ಸಿಂಕನ್ನು ಕೂಡ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಿಂಕ್ ಕೂಡ ತುಂಬ ಕ್ಲೀನ್ ಆಗಿರುತ್ತೆ. ಹಾಗೆ ಇನ್ನೊಮ್ಮೆ ಪಾತ್ರೆ ತೊಳಿಬೇಕಿದ್ರೆ ಗಲೀಜು ಕೂಡ ಅನಿಸೋದಿಲ್ಲ. ಹಾಗಾಗಿ ನಾನು ಈ ರೀತಿ ಫಾಲೋ ಮಾಡ್ತೀನಿ. ಪ್ರತಿ ಸಲ ವಾಶ್ ಮಾಡಿದಾಗೂ ಪಾತ್ರೆ ವಾಶ್ ಮಾಡಿದಾಗೂ ಸಿಂಕ್ ಕೂಡ ಅದೇ ರೀತಿ ಲಾಸ್ಟ್ ಪಾತ್ರೆ ಥರನೇ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಅದಾದ ನಂತರ ಇವಾಗ ಎಲ್ಲ ಜಾರ್ಸ್ ಎಲ್ಲ ತೆಗೆದು ಅಲ್ಲಿ ಕೂಡ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲ ತೆಗೆದು ನೀಟಾಗಿ ಸ್ಪ್ರೇ ಮಾಡಿ ವಾಟರ್ ವಿನೆಗರ್ ಮತ್ತು ಡಿಶ್ ವಾಷರ್ ಜೆಲ್ ಏನಿರುತ್ತೆ ಅದನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಸ್ಪ್ರೇ ಮಾಡಿ ನೀಟಾಗಿ ಒರೆಸಿ ಡ್ರೈ ಮಾಡಿ ಅಲ್ಲಿ ವಾಪಸ್ ಈ ಐಟಮ್ಗಳನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ. ಇನ್ನು ಮೇಲ್ಗಡೆ ಕೂಡ ನಾನು ಬೇರೆ ಕಂಟೈನರ್ಗಳಲ್ಲಿ ಐಟಮನ್ನು ಹಾಕಿ ಅಲ್ಲಿ ಕೂಡ ಆರ್ಗನೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಕೂಡ ಕಂಟೈನರ್ಸ್ಗಳನ್ನು ತೊಗೊಂಡು ಬಂದಾಗಿಲ್ಲ. ಅದಾದ ನಂತರ ಅಲ್ಲಿ ಕೂಡ ಆರ್ಗನೈಸ್ ಮಾಡ್ತೀನಿ, ಆವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವಾಗ ಜಸ್ಟ್ ಕೆಳಗಡೆ ಅಷ್ಟೇ ನಾನು ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ ಇವಾಗ. ಇವಾಗ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇವಾಗ ನನ್ನ ತಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದರೆ ಓಟ್ಸ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಯೂಸ್ ಮಾಡ್ತಾನೋ ಅದನ್ನು ಈ ಥರ ಒಂದು ಟ್ರೇನಲ್ಲಿ ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಯಾಕೆಂತಂದರೆ ಎಲ್ಲನೂ ಆ ಕಡೆ ಈ ಕಡೆ ಮಾಡಿಟ್ಬಿಟ್ರೆ ನನಗೂ ಕೂಡ ಆಮೇಲೆ ಕಷ್ಟ ಆಗುತ್ತೆ. ಗಡ್ಬಿಡಿ ಇದ್ದಾಗ ಕೆಲವೊಮ್ಮೆ ಗ್ಲಾಸ್ ಜಾರ್ ಎಲ್ಲ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಅವನದನ್ನೇ ಸಪ್ರೇಟಾಗಿ ಈ ರೀತಿ ಒಂದು ಟ್ರೈನಲ್ಲಿ ಇಟ್ಬಿಟ್ರೆ ಅವ್ನು ಮಾಡ್ಕೊಳ್ಬೇಕಿದ್ರೆ ಇದನ್ನೊಂದನ್ನೇ ಎತ್ಕೊಂಡು ಎಲ್ಲ ಐಟಮ್ ಯೂಸ್ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನೇ ಸಪ್ರೇಟಾಗಿ ಒಂದು ಟ್ರೈನಲ್ಲಿ ಎತ್ತಿ ಇಡ್ತಾ ಇದ್ದೀನಿ. ಇದಾದ ನಂತರ ಇದೆಲ್ಲ ಜಾರ್ಸ್ಗಳನ್ನು ಕೂಡ ಒಂದ್ಸಲ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೇ ಕ್ಲೀನಾಗಿದ್ರು ಕೂಡ ನಾವು ಅಡುಗೆ ಮಾಡಬೇಕಿದ್ರೆ ಕೆಲವೊಮ್ಮೆ ಎಣ್ಣೆ ಕೈನಲ್ಲಿ ಅಥವಾ ಯಾವುದಾದ್ರೂ ಹಿಟ್ಟಿನ ಕೈನಲ್ಲಿ ಎಲ್ಲ ಮುಟ್ಟಿದಾಗ ಹೊರಗಡೆ ಗಲೀಜಾಗಿರುತ್ತೆ. ಹಾಗಾಗಿ ಒಂದ್ಸಲ ಎಲ್ಲವನ್ನು ಕೂಡ ನೀಟಾಗಿ ಒರೆಸಿ ಮತ್ತೆ ಹಾಗೆಯೇ ರೀಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಐಟಮನ್ನು ಕೂಡ ಅರೇಂಜ್ ಮಾಡುವಂಥ ಟೈಮ್. ನೀವು ಜಸ್ಟ್ ಸ್ವಲ್ಪ ಮೇಲ್ಗಡೆ ನೋಡ್ತಾ ಇರ್ಬೋದು, ಅಲ್ಲಿ ಇನ್ನೂ ಕೂಡ ಸ್ವಲ್ಪ ಮೆಸ್ಸಿ ಆಗಿಯೇ ಇದೆ. ಅದನ್ನು ಕೂಡ ನೆಕ್ಸ್ಟ್ ಚೆನ್ನಾಗಿ ಅರೇಂಜ್ ಮಾಡ್ತೀನಿ, ಆವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವಾಗ ಕೆಳಗಡೆ ಅಷ್ಟು ಅರೇಂಜ್ ಮಾಡಿ ಇವತ್ತಿನ ಕ್ಲೀನಿಂಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕ್ಲೀನಿಂಗ್ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.